ಇದೇ ನೋಡ್ತಿದ್ದೀರಿ ನೀವು ಇದು ರೇಷ್ಮೆ ಮನೆ ಇದೆ ಆ ರೇಷ್ಮೆ ಮನೆ ಕರೆಕ್ಟ್ ಅದೊಂದು ಸ್ಪೆಸಿಫಿಕ್ ಡೈಮೆನ್ಷನ್ಸ್ ಇದೆ ಆ ಡೈಮೆನ್ಷನ್ ಪ್ರಕಾರ ಕಟ್ಟಿರ್ತಾರೆ ರೇಷ್ಮೆ ಮನೆ ಒಳಗಡೆ ಯಾವ ಥರ ಇರ್ತೈತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ಯಾವ ಥರ ಇರ್ತೈತೆ ಹೆಂಗೆ ಇರ್ತಿತ್ತು ಅನ್ನೋದು ತೋರಿಸ್ತೀನಿ ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶಿವರಂಜನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ಲಾಗ್ ವಿಶೇಷತೆ ಏನಪ್ಪ ಅಂತಂತಂದ್ರೆ ನಾನು ರೇಷ್ಮೆ ಬೆಳೆಗಾರರ ಹೊಲಕ್ಕೆ ಬಂದಿದ್ದೀನಿ ಅಂತಂದ್ರೆ ಅವರು ರೇಷ್ಮೆನ ಬೆಳೀತಾರೆ ಅವರು ಯಾವ ಥರ ಬೆಳೀತಾರೆ ಏನೇನು ಪ್ರೊಸೀಜರ್ ಇದೆ ಅನ್ನೋದು ನಾನು ನಿಮಗೆ ಇವತ್ತಿನ ಲಾಗ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಅದೇ ಇವತ್ತಿನ ಲಾಗ್ನ ವಿಶೇಷತೆ ಆಗಿರ್ತೈತಿ ಅಂತ ಹೇಳ್ತೀನಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ರಾಜಶೇಖರ್ ಗೌಡ್ರ ಇದ್ದಾರೆ ಇವರ ರೇಷ್ಮೆ ಬೆಳಿತಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇವರು ರೇಷ್ಮೆ ಬೆಳಿತಿದ್ರ ಇವ್ರ ಅನುಭವ ಯಾವ ತರ ಇದೆ ಅನ್ನೋದು ಕೇಳೋಣ ಇದು ಒಂಥರ ನಿಮಗೆ ಒಂದು ವೇಳೆ ರೇಷ್ಮೆ ಮಾಡಬೇಕಾ ಅಂತ ಅನ್ಕೊಂಡಿದ್ರೆ ಈ ವ್ಲಾಗ್ ಏನಿದೆ ಬಹಳ ಅನುಕೂಲ ಆಗ್ತೈತೆ ಅನ್ಕೊಂಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡ್ತಾರ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಬಹಳ ಅದ್ಭುತವಾಗಿದೆ ಈಸ್ ವರ್ಕಿಂಗ್ ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾರೆ ನಾನು ಆರಾಮಾಗಿ ನಾನು ಹಳ್ಳ ಇದ್ಕೊಂಡು ಒಂದು ಲಕ್ಷ ರೂಪಾಯಿ ಆರಾಮ್ ದುಡಿತೇನೆ ಸರ್ ಕಾನ್ಫಿಡೆನ್ಸ್ ಭಾಳ ಖುಷಿ ಆಯ್ತು ನನಗೆ ಇಷ್ಟು ಕಾನ್ಫಿಡೆನ್ಸ್ ಮಾತಾಡ್ತಾರ ಇವ್ರ ಅನುಭವ ಹಂಗಿದೆ ನಾನು ಮಾತಾಡ್ಸಾಗ ತುಂಬ ಅದ್ಭುತವಾಗಿ ಮಾತಾಡಿದ್ರು ನಿಮಗೂ ಇದರಿಂದ ಏನಾದ್ರು ಒಂದು ಸ್ವಲ್ಪ ಮಾಹಿತಿ ಸಿಗಬಹುದು ಅಂತ ಅನ್ಕೊಂಡಿದ್ರೆ ಅವ್ರು ಮಾತಾಡ್ತೀನಿ ಇವಾಗ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಏನು ಓದಿದ್ರಿ ರೇಷ್ಮೆನೆ ಮಾಡ್ಬೇಕಂತ ನೀವು ಯಾಕೆ ಅನ್ಕೊಂಡ್ರಿ ಸರ್ ನಮ್ದು ರೇಷ್ಮೆ ನಾನು ಓದಿರೋ ಸೆಕೆಂಡ್ ಪಿ ಯು ಸಿ ರೀ ಸೆಕೆಂಡ್ ಪಿ ಯು ಸಿ ಓದ್ಬಿಟ್ಟು ನಮಗೆ ಒಬ್ರು ರೇಷ್ಮೆ ಸಾಹೇಬ್ರದ್ರು ನಮ್ಮಲ್ಲಿ ಅಲ್ಲಿ ಬೇರೆ ಬೇರೆಯವ್ರ್ ಮಾಡ್ತಿದ್ರು ಅವ್ರ ಮನೆಗೆ ಬರ್ತಾ ಇದ್ರು ಸಾಕ್ರೆ ಸಾಹೇಬರು ಅಂತಂದು ಅವರು ನಾವು ಸಾಲಿ ಕೊಟ್ಟು ಮನೆಯಲ್ಲಿರೋದು ನೋಡಿ ನೀವು ಬ್ಯಾಡಪ್ಪ ಇದೊಂದು ರೇಷ್ಮೆ ಮಾಡು ಅಂತ ಹೇಳಿದ್ರಿ ಅವ್ರು ಅವರ ಪಾಪ ಖುದ್ದಾಗಿ ಬಂದು ಹೊಲ ಒಡಿಸಿ ಹೊಲ ನೀವು ರೇಷ್ಮೆ ಹಚ್ಚಿಕೊಂಡೋಗ್ರಿಂದ ಬಹಳ ಶ್ರಮ ಪಟ್ರು ಅವ್ರು ನಮ್ಗೆ ಮಾಡಪ್ಪ ಅಂತ ಪ್ರೋತ್ಸಾಹ ಕೊಟ್ರು ಮಾಡಿದ್ವಿ ನಮ್ಗೆ ಸುಖ ಆಗೈತ್ರಿ ಮಾಡಿಕ ಹೊಂದ್ರೆ ಸರ್ ಎಷ್ಟು ವರ್ಷದಿಂದ ನೀವು ರೇಷ್ಮೆ ಬೆಳಿತೀವಿ ಸರ್ ಒಂದು ಇಪ್ಪತ್ತು ವರ್ಷದಿಂದ ಸರ್ ಇಪ್ಪತ್ತು ವರ್ಷದಿಂದ ನೀವು ರೇಷ್ಮೆ ಬೆಳಿತೀವಿ ಎಷ್ಟು ಎಕರೆ ಸರ್ ಜಮೀನ್ ಸರ್ ಇಲ್ಲಿ ಎರಡು ಎಕರೆ ಎರಡುವರೆ ಎಕರೆ ನೋಡ್ ಸರ್ ಟೋಟಲ್ ಎರಡೂವರೆ ಎಕರೆ ನೀವು ರೇಷ್ಮೆನ ಬೆಳಿತೈತಿ ಹೌದು ಸರ್ ಸರ್ ಪ್ರತಿ ತಿಂಗಳು ನೀವು ಎಷ್ಟು ಕೆಜಿ ಗೂಡನ್ ತೆಗಿತೀರಿ ಸರ್ ಎರಡು ಕ್ವಿಂಟಲ್ ತೆಗಿತೇನ್ ರೀ ಒಂದುವರಿ ತೆಗಿತೇನೆ ಒಮ್ಮೆ ಎರಡೂವರೆ ಚಲರ ತೆಗಿತೇನೆ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ ಇದು ರೇಷ್ಮೆ ಬೆಳೆ ಹಿಂಗ ಬರುತ್ತೆ ಅನ್ನೋದ ಅದ್ರದ್ದ ನಾವೇನಪ್ಪ ನಾವು ಮಾಡಿದ ಪ್ರತಿಫಲದ ಅದ ಏಟ್ ಬರ್ಬೋದು ಬರ್ತತಿ ಸರ್ ಇನ್ನೇನು ಎವರೇಜ್ ಅಂತಂದ್ರೆ ಎಷ್ಟು ಬರ್ಬೋದು ತಿಂಗಳ ಓಕೆ ತಿಂಗಳ ಆಗಿ ಮಾಡ್ಕೊಂಡು ಹೋಗ್ತಿದ್ವಿ ಏನು ತೊಂದ್ರೆ ಇಲ್ಲ ಮೇಂಟೆನೆನ್ಸ್ ಎಲ್ಲಾ ಫೀಲ್ಡ್ ಅಲ್ಲಿ ಮೇಂಟೆನೆನ್ಸ್ ತುಂಬಾ ಬೇಕು ಬಟ್ ಇನ್ನೇನು ಎವರೇಜ್ ನಾನು ತಿಂಗಳ ಎಷ್ಟು ತೆಗಿಬಹುದು ಎಷ್ಟು ತೆಗಿಬಹುದು ಸರ್ ಒಂದ ಎಪ್ಪತ್ತರಿಂದ ಎಂಬತ್ ಸಾವಿರ ತೆಗಿಬಹುದು ಒಂದ್ ಎಕರೆಗೆ ಒಂದ್ ಎಕರೆಗೆ ಅಂತಂದ್ರೆ ನೀವು ಹೇಳ್ತಿದ್ರಿ ಒಂದ್ ಎಕರೆ ನಾವು ಮಿನಿಮಮ್ ಎಂಬತ್ ಸಾವಿರ ದುಡ್ಡು ನಾವು ಗಳಿಸಬಹುದು ಎಲ್ಲಾ ಖರ್ಚು ತೆಗೆದಂತ ಹೇಳ್ತಾ ಇದ್ದೀವಿ ಸರ್ ನೀವು ಇವಾಗ ಟೋಟಲ್ ಎರಡೂರು ಎಕರೆ ಇದೆ ಸರ್ ಅಂತಂದ್ರೆ ನೀವು ಒಂದ್ಸಲಿ ಚಾಕಿ ಸೆಂಟ್ರಿಗೆ ಹೋಗಿ ಎಷ್ಟು ಮರಿ ತೊಂಬರ್ತೀರಿ ಸರ್ ಎರಡ್ನೂರ ಐವತ್ತು ಓಕೆ ಒಮ್ಮೆ ಒಂದ್ ಎರಡ್ನೂರ ಇಪ್ಪತ್ತೈದು ತರ್ತಾವಿ ಸೊಪ್ಪು ಸ್ವಲ್ಪ ಏರ್ಪೇರ್ ಆಗೋದ್ರದ್ದ ಬಂತಲ್ಲ ಅಂತಲ್ಲ ಇಪ್ಪ ಕಮ್ಮಿ ಆಕತಿ ಚಳಿ ಜಾಸ್ತಿ ಆಗೋದ್ರದ್ದ ಏನಕತಿ ಒಂದ್ ದಿವ್ಸ ಎರಡು ದಿವ್ಸ ಜಾಸ್ತಿ ತಿನ್ನೋದ್ರದ್ದು ಕಮ್ಮಿ ತರ್ತವೆ ಬೇಸಿಗೆ ಕಾಲ್ ಬಂದಾಗ ಎರಡ್ನೂರ ಐವತ್ತು ಮುನ್ನೂರ ಮಟ್ಟ ತರ್ತಾವ್ರಿ ಸರ್ ರೇಷ್ಮೆ ಇದೇ ಟೈಮಲ್ಲಿ ಬೆಳಿಬೇಕಂತ ಏನಾದ್ರು ಇದ್ರ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಅಂತಂದ್ರೆ ನೀವು ಹೇಳೋ ಪ್ರಕಾರ ಮುನ್ನೂರ ಅರವತ್ತೈದು ದಿನಾನು ರೇಷ್ಮೆ ಮುನ್ನೂರ ಅರವತ್ತೈದು ದಿವಸ ಬೆಳಬಹುದು ಸರ್ ರೇಷ್ಮೆ ಬೆಳಿಬೇಕಂದ್ರೆ ಏನೋ ಪ್ರಿಕಾಷನ್ಸ್ ಏನೋ ತಗೋಬೇಕಾ ಏನಿಲ್ಲ ಸರ್ ನಾವ್ ರೈತರ್ಗದ ಇರೋದ್ರದ ನಾವ್ ಇಂದ ಮಾಡಿದ್ರ ಟ್ರೈನಿಂಗ್ ಇನಿಂಗ್ ಕೊಡ್ತಾವೆ ಅಂದ್ರಿ ನಾವ್ ಇಲ್ಲೇ ಪಕ್ಕದಾಗ ಮಾಡಾರದ್ರ ನೂರ್ ಚೆಂದ ಸ್ವಂತ ಅನ್ಬೋದ್ ಬೇನ್ ಮಾಡೇನ್ರಿ ಓಕೆ ಫ್ರೆಂಡ್ ಸರ್ ರೇಷ್ಮೆ ಮನೆನ ಯಾವ ತರ ಕಟ್ಬಹುದು ಅಂತಂದ್ರೆ ಸ್ಪೆಸಿಫಿಕ್ ಯಾರಾದ್ರೂ ನಿಮ್ಗೆ ಹೇಳ್ಬೇಕಾ ಅಥವಾ ರೇಷ್ಮೆ ಇಲಾಖೆ ಸಂಪರ್ಕ ಮಾಡ್ಬೇಕು ರೇಷ್ಮೆ ಇಲಾಖೆ ಸಂಪರ್ಕ ಮಾಡ್ಬೇಕು ಸರಿ ಒಂದ್ ವೇಳೆ ರೇಷ್ಮೆಗೆ ಏನಾದ್ರೂ ತೊಂದರೆ ಆಗ್ಬಹುದು ರೇಷ್ಮೆ ಗುಡಿಗೆ ಏನೋ ತೊಂದರೆ ಆಗ್ಬಹುದು ಅಂದ್ರೆ ಯಾವ ತರ ಆಗುತ್ತೆ ಸರ್ ಸಪ್ ರೋಗ ಅಂತ ಬರುತ್ತೆ ಆಮೇಲೆ ಕಾಲ್ ರೋಗ ಅಂತ ಬರುತ್ತೆ ಇವ್ ಎರಡರೇ ದೊಡ್ಡ ಕಾಡಾಡ ಅಂದ್ರೆ ಅಣ್ರೆ ಜೂನು ಜುಲೈದಾಗ ಹೂಜಿ ಕಾಟಕತ್ತೆ ಇವಾಗ ತರ ತೊಂದರೆಗಳು ಅಂದ್ರೆ ನಾವು ಯಾವ ತರ ಮುಂಜಾಗ್ರತೆ ವಹಿಸಬೇಕು ಸಪ್ಪೆ ಬರೋದಂದ್ರೆ ಬೇಸಿಗೆ ಕಾಲದ ಬೆಳಗ್ಗೆ ನಾಲ್ಕು ಗಂಟೆಗೆ ಸಪ್ಪು ಹೋಗ್ಬೇಕು ರೀ ನಾಲ್ಕು ರದ್ದು ಐದು ಗಂಟೆ ಒಳಗೆ ಸೊಪ್ಪು ಗುಡಾ ಒಳಗಿರ್ಬೇಕು ಆಮೇಲೆ ಚಳಿಗಾಲದಾಗ ಒಂದು ಸ್ವಲ್ಪ ಲೇಟಾಗಿ ಕೊಯ್ದರು ನಡತೈತಿ ಎಂಟು ಗಂಟೆಗೆ ಆಮ್ಯಾಕ ಇನ್ನು ಟೈಮ್ನಾಗ ನಾ ಮರಿಗಾಲದಾಗೆ ನಾವ್ ಮಾಡ ಹೆಂಗ್ ವಾತಾವರಣ ಅದ್ರಂಗ್ರಿ ಹಂಗಂತಂದ್ರ ನೀವು ನೀವೇನ್ ಹೇಳ್ತಿದ್ರಿ ಅಂತಂತಂದ್ರೆ ನಾವು ರೇಷ್ಮೆ ಮರಿಗಳಿಗೆ ನಾವು ಸೊಪ್ಪನ್ನು ಕೊಡ್ಬೇಕಂತಂದ್ರ ಸೊಪ್ಪ ಬಾಳ್ ಬಿಸಿ ಇರಬಾರ್ದು ತಂಪೊಳಗ್ ಅಂತ ಬೇಸಿಗೆ ಕಾಲದ ತಂಪೊಳಗ್ ಇಟ್ಕೊಡ್ಬೇಕು ಸರ್ ಈ ತರ ಮಾಡಿದ್ರಂಗೆ ಬೆಳಗ್ಗೆ ನಾವು ಸೊಪ್ಪನ ಕೊಯ್ದ ಬಿಟ್ಟ ಅದನ್ನ ಸಂಜೆ ಕೊಟ್ರೆ ಇಲ್ಲ ಸರ್ ಅದು ಬರಲ್ಲ ಸೊಪ್ಪು ಬಾಡಿ ಹೋಗಿರ್ತೈತಿ ಓಕೆ ಓಕೆ ಆ ತರ ಮಾಡಕ್ ಬರೋಂಗಿಲ್ಲ ಬರಂಗಿಲ್ಲ ಬರಂಗಿಲ್ಲ ಅನಿವಾರ್ಯ ಒಂದ್ಸತ ಸೊಪ್ಪು ಸಾಲದಾದಾಗ ಬೇರೆವ್ರದ ಕೊಯ್ಕೊಂಬಂದ್ ನಂಗ್ ಸಾಯಂಕಾಲ ಕೊಯ್ಕೊಂಬಂದ ಬೆಳಗ್ಗೆ ಆಗ್ತೇವೆ ಬೆಳಗ್ಗೆ ಕೊಯ್ದು ಸಾಯಂಕಾಲ ಕಾಕಕ್ ಬರಲ್ಲ ಓಕೆ ಸರ್ ನೀವು ಎರಡು ಎಕರೆದಲ್ಲಿ ಒಂದ್ ಎಕರೆ ಒನ್ ಟೈಮ್ ಇನ್ನೊಂದ್ ಎಕರೆ ಒನ್ ಟೈಮ್ ಮಾಡ್ತಾ ಇದ್ದಾರೆ ಒಂದ್ ಎಕರೆ ಎರಡ್ ನೂರ ಐವತ್ತು ಕೆಜಿ ರೇಷ್ಮೆ ನೀವು ತೆಗಿತಾ ಇದ್ರೆ ತೆಗಿತಾ ಇದ್ದಾವೆ ಎರಡ್ನೂರು ಕೆಜಿ ಅಂತ ಮಿನಿಮಮ್ ಬರ್ತದೆ ಮಿನಿಮಮ್ ತೆಗಿತಾ ಇದ್ರೆ ಒಂದ್ ವೇಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತಂದ್ರೆ ಮಾಡ್ಬೋದು ಮಾಡ್ಬೋದು ಸರ್ ಜಮೀನ್ ಇದ್ದವ್ರು ಮಾಡ್ಬೋದು ಜಮೀನ್ ಇದ್ದವ್ರು ಮಾಡ್ಬೋದ್ರ ಸರ್ ಇವಾಗ ನೀವು ರೇಷ್ಮೆಯನ್ನ ತಗೊಂಡ್ಬರ್ತೀರಿ ಚಾಕಿ ಸೆಂಟರ್ ಎಲ್ಲಿದೆ ಎಲ್ಲಿಂದ ತಗೊಂಡ್ಬರ್ತೀರಿ ಆ ಸರ್ ಚಾಕಿ ಸೆಂಟರ್ ನಮಗೆ ಒಂದ್ ಬೈ ತರ್ಸಲ್ಲ ಸರ್ ನಾವು ಇವಾಗ ಎಲ್ಲಿ ಚಾಕಿ ಸೆಂಟರ್ ಅದಾವ ಆ ಚಾಕಿ ಸೆಂಟ್ರಿ ಫೋನ್ ಮಾಡಿರ್ತವೆ ಒಂದ್ ವಾರ ಮುಂಚಿತವಾಗಿ ಅವ್ರ ಈ ಡೇಟಿಗೆ ಚಾಕಿ ಮರ್ಯಾದವು ಬಂದಾಗ ಆ ಡೇಟ್ ಫ್ರೆಂಡ್ಸ್ ಇದೇ ನೋಡ್ತಿದ್ರಿ ಅವ್ರದ್ದು ರೇಷ್ಮೆನ ಬೆಳೆದಿದಾರ ಮೊನ್ನೆ ಇದನ್ನ ಕಟ್ ಮಾಡಿ ಅದನ್ನ ಮಾರ ಕೊಟ್ಟಿದಾರಂತ ಸೊಪ್ಪನ ಇವಾಗ ಟೋಟಲ್ ಎರಡು ಎಕರೆ ಇದೆ ಒಂದ್ ಎಕರೆ ಒಂದ್ ಪಟ್ಟಿ ಮಾಡ್ಕೊಂಡಿದಾರೆ ಇನ್ನೊಂದ್ ಎಕರೆ ಇನ್ನೊಂದ್ ಪಟ್ಟಿ ಮಾಡ್ಕೊಂಡಿದಾರ ಎರಡು ಎಕರೆ ಇಲ್ಲವಾಗ ಇವಾಗ ಸೊಪ್ಪಿಲ್ಲ ಇವಾಗ ಸರ್ ಇವಾಗ ನಾನು ರೇಷ್ಮೆ ಮಾಡ್ಬೇಕು ಅನ್ಕೊಂಡಿದ್ದೇನೆ ಇವಾಗ ನನ್ನ ಹತ್ರ ಇವಾಗ ರೇಷ್ಮೆ ಕಡ್ಡಿ ಇದೆ ಅಲ್ಲ ಇದು ಸೊಪ್ಪು ಇಲ್ಲ ನನ್ನ ಹತ್ರ ಇವಾಗ ನಾನು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಏನೇನ್ ಪ್ರೊಸೀಜರ್ ತಗೋಬೇಕು ಸರ್ ಯಾವ ಯಾವತರ ಮಾಡ್ಬೇಕು ಹೋಗಿ ಇಲಾಖೆ ಇದ್ದ ಅವರು ಇವರು ರೇಷ್ಮೆ ಇಲಾಖೆಗೆ ಹೋಗಿ ಕೇಳ್ಬೇಕ್ರಿ ಅವ್ರು ಕೇಳೋದ್ರದ್ದು ಏನಕತ್ತಂದ್ರೆ ಅಂದ್ರೆ ಎಲ್ಲಾ ಸಸಿ ಬರ್ತದೆ ಹಾ ಮೂರು ರೂಪಾಯಕ್ ಒಂದ್ ಸಸಿ ನಾಲ್ಕು ಪಕ್ಕ ಒಂದ್ ಸಸಿ ಹಾ ಸಸಿ ತಂದು ನಾವು ಅದನ್ನ ನಾಟ್ಯ ಮಾಡ್ಬೇಕ್ರಿ ಓಕೆ ನಾಟಿ ಮಾಡಿದ ಮೇಲೆ ಅದು ಆರು ತಿಂಗಳ ಆದ್ಮೇಲೆ ಸೊಪ್ಪು ಕೊಯ್ಯಕ್ಕೆ ಆಕೆ ರೀ ಓಕೆ ಅಂತಂದ್ರೆ ನಾವು ರೇಷ್ಮೆ ಇಲಾಖೆ ಹೋಗಿ ಅವ್ರ ಜೊತೆ ಮಾತಾಡಬೇಕು ಆದ್ಮೇಲೆ ಅವ್ರ ಇಲಾಖೆಯವರು ನಮ್ಮ ಇದಕ್ಕೆ ಮಾಡ್ತಾರೆ ಹ್ಞೂ ವಿಸಿಟ್ ಮಾಡಿದ ಆದ್ಮೇಲೆ ಪಾಸಿಬಲ್ ಅಂತ ಇದ್ರು ಚೆಕ್ ಮಾಡ್ತಾರ ಏನಲ್ರಿ ಅವ್ರ ರೇಷ್ಮೆ ಬೆಳಗಾವ್ರ ಹೊಲ ತೋರ್ಸಿದ್ರಪ್ಪ ಅಂದ್ರ ಎಲ್ಲಾ ಸ್ವಚ್ಛದೊಲ ತೋರ್ಸಿದ್ರ ರೇಷ್ಮೆ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಹಿಂಗ ಇದಾವೆ ಅಂದ್ರ ಅವ್ರ ಒಂದ್ ಮಾರ್ಗದರ್ಶನ ಓಕೆ ಸರ್ ಇವಾಗ ಇದಕ್ಕೆ ನೀರಾವರಿ ಯಾವ ತರ ನೀರ್ ಬೇಕಾ ಹೇಗೆ ಬೋರಿನ್ ನೀರ್ ಬಿಟ್ರು ನೆಡದೇತ್ರಿ ಹಾ ಒಳ್ಳೆ ನೀರ್ ಬಿಟ್ರು ನೆಡ್ತಿವಿ ಒಂದ್ ವೇಳೆ ನಾನಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರ ಏನೋ ಮಾಡ್ ಮಳೆಗಾಲಕ್ಕೊಮ್ಮೆ ಬೇಕಬಹುದು ಸರ್ ನೀರ್ ಬೇಕೇ ಬೇಕು ಕಂಟಿನ್ಯೂಸ್ ನೀರ್ ಬೇಕ್ರಿ ಸರ್ ನೀವ್ ಹೇಳಿದ್ರೆ ಸ್ವಲ್ಪ ಮರ ಕೊಟ್ಟಿ ಕೊಟ್ಟಿದೀನಿ ಅಂತ ಹೇಳಿದ್ರಿ ಸರ್ ಇವಾಗ ಅದ್ ಯಾಕಂತ ಕಿತ್ಕೋಬಹುದಾ ಸರ್ ನಾವು ನಾಟಿ ಮಾಡ್ತಾ ಇದಾವ್ರಿ ಭತ್ತದ ನಾಟಿ ಮಾಡ್ತಾ ಇದಾವ್ರಿ ಇವಾಗ ಏನಾಗತ್ತಪ್ಪ ಅಂದ್ರ ಅಲ್ಲಿ ನಾವು ಕಾಳೆ ನಾಶಿಕೆಯೋಷಿ ಬಗೆಯವೂ ಉರ್ತಾವ್ರಿ ಔಷಧಿ ಬಗೆಯ ಉರದ ಏನಕತಿ ಇಲ್ಲಿ ಅಲ್ಲಿ ಔಷಧಿ ಹೋಗೋದ್ ಬಂದು ಇಲ್ಲಿ ಗೋಡನ್ನೊಳಗ್ ಬಂದಿವಪ್ಪಾ ಅಂದ್ರ ಅದಕ್ಕೆ ಅನಿಕ್ಸ್ಪೆಷನ್ ಆಗಿ ಫೈ ಜನ್ ಅದು ಭಾಳ ಸೂಕ್ಷ್ಮ ಜೀವಿ ಅದು ರೇಷ್ಮೆ ಅಂದ್ರೆ ಹಂಗಾಗಿ ನಾವು ಏನು ಮಾಡಿದ್ವಿ ಬೇಡ ಈ ತಿಂಗ್ಳು ಕೊಟ್ಟು ಬಿಡೋಣ ಮತ್ತು ಮುಂದಿನ ತಿಂಗಳದ್ದು ಇಡೋಣಂತ ಅಂತಂದು ಅಂತ ಮರ ಕೊಟ್ಟೇವ್ರಿ ಇವಾಗ ಸರ್ ನೀವು ರೇಷ್ಮೆ ಬೆಳೆದಾದ್ಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೀರಿ ಸರ್ ನಾವು ರೇಷ್ಮೆ ಮಾರ್ಕೆ ಮಾರ್ಕೆಟ್ ಹೆಂಗಪ್ಪ ಅಂತಂದ್ರೆ ಆಲ್ಕಟ್ಟಿ ಉಮೇಶ್ ಅಂತ ಒಬ್ಬನೋದಾನ ಅವನ ಯಾರು ಟ್ರಾವೆಲ್ಸ್ ಐತೆ ಅವನು ಅವ್ನು ನಮ್ಮ ರಾಣೇಮಂಡ್ರ ತಾಲೂಕಿಗೆ ಅವ್ನಿಗೆ ಫೋನ್ ಮಾಡಿದೆವಪ್ಪ ಅಂದ್ರೆ ನಮ್ಮ ರಾಣೇಮಂಡ್ರಷ್ಟು ಸುತ್ತಮುತ್ತಲು ಹಳ್ಳಿಗೂ ಇರ್ತಾವೆ ರೀ ದಿಸ್ ಡೈಲಿ ಗೂಡು ಅವರು ಇಂಥ ದಿವಸ ಆಯ್ತಪ್ಪ ನಾನು ತಗೊಂಡು ಹೋಗೋಣ ದಲೀದು ತಗೊಂಡು ಹೋಗೋಣ ಸರ್ ನಿಮ್ ಪ್ರಕಾರ ರೇಷ್ಮೆ ಬೆಳೆಯೋದು ಸುಲಭನ ಕಷ್ಟ ಸರ್ ಸರ್ ಸುಲಭ ಸರ್ ಹೇಳ್ಬೇಕು ಅಂದರೆ ಮತ್ತೆ ಕಷ್ಟ ಆದ ರೈತರಿ ಕಷ್ಟನೇ ಆಕತ್ತದ ಅವ್ರವ್ರ ಅನುಕೂಲ ಏನಪ್ಪ ಅಂತಂದ್ರೆ ನಾವು ನೆಳಾಗಿ ಇರ್ಬೇಕಪ್ಪ ಆರಾಮ್ ಇರ್ಬೇಕಪ್ಪ ಅಂದ್ರೆ ರೇಷ್ಮೆ ಮಾಡ್ಕೊಳ್ಳೋದ ಒಂದು ಒಳ್ಳೆಯದೈತೆ ಸರ್ ನಾನು ತುಂಬಾ ಕಡೆಗೆ ಹೇಳ್ಪಟ್ಟಿನಿ ಏನಪ್ಪ ಅಂತಂದ್ರೆ ರೇಷ್ಮೆ ಸ್ವಲ್ಪ ಕಷ್ಟ ಆಗ್ತೈತಿ ಇನ್ಫೆಕ್ಷನ್ ಜಾಸ್ತಿ ಇರ್ತೈತಿ ಹುಳಗಳ ಹೂಜಿನ ಒಳಗೆ ಇರ್ತೈತಿ ಅದಾದ್ಮೇಲೆ ಬೇರೆ ಕಡೆಯಿಂದ ಎಲ್ಲಾದ್ರೂ ಕ್ರಿಮಿನಾಶಕ ಬಂದ ತಗಲ್ತಂತಂದ್ರ ಹುಳಗಳ ಬೆಳೆ ಬೆಳವಣಿಗೆ ಆಗುವುದಿಲ್ಲ ಇದರಿಂದ ಗೂಡಿನ ಮೇಲೆ ಪರಿಣಾಮ ಆಕೈತಿ ನಮ್ಗೆ ಇಳುವರಿ ಬರಂಗಿಲ್ಲ ಅಂತ ಹೇಳ್ತಾರ ಅದಕ್ಕೆ ನೀವೇನ್ ಹೇಳ್ತೀರಿ ಸರ್ ಅದು ಅವ್ರು ಹೇಳೋ ಸತ್ಯ ರೀ ಏನಪ್ಪಾ ಅಂತಂದ್ರ ನಾವು ಗೋಡಂಬಗಳ ಹೊಲದ ಕಟ್ಟಿಗೆ ಅಂದರ್ಬೇಕು ನಾವು ಯಾವಲ್ಯಾ ಸಂಧ್ಯಾ ಮನೆಯ ಕಟ್ಟಿದೇ ಹೊಲ ಊರ ಕಟ್ಟಿದ್ದೆ ಮಾಡಿದ್ರೆ ಸರಿಯಾಗಲ್ಲ ಅದು ನಾವು ಹೊಲದ ಕಟ್ಟಿಗೆ ಅಂದ್ರ ಸ್ವಲ್ಪ ಪಕ್ಕಕ್ಕೂ ಅನ್ಕೂಲ ಒನ್ಯೋದು ಎರಡನೇ ಅದು ಒಳ್ಳೆಯ ವಾತಾವರಣ ಸಿಗ್ತದೆ ಅದಕ್ಕೆ ಅದು ಭಾಳ ಸೂಕ್ತ ಐತ್ರಿ ಹೊಲದ ಕಟ್ಟಿಗೆ ಅಂದ್ರೆ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ರೇಷ್ಮೆ ಮಾಡ್ತಾ ಇದ್ದೇನೆ ನನ್ನ ಪಕ್ಕದ ಹೊಲದವರು ತರಕಾರಿ ಬೆಳೀತಾ ಇದಾರೆ ಇವಾಗ ಕ್ರಿಮಿನಾಶಕ ಹೊಡೆದ್ರೆ ನನ್ಗೆ ರೇಷ್ಮೆಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಆಗುತ್ತೆ ಸರ್ ನಾವೇನು ಮಾಡ್ಬೇಕು ರೀ ಈ ಕಡೆ ಯಾವ ಕಡೆ ಔಷಧಿ ಹೊಡೆದಿರ್ತಾನ ಅವ್ ಕಡೆ ಇದ್ದ ಕಾರ್ಗು ಅವನ್ನೆಲ್ಲ ಡೋರ್ ಬಂದ್ ಮಾಡಿ ಆ ಕಡೆ ಅಳೋದು ತೆಗೆದು ವಾಷಿನಿ ಬರಂಗತ್ತಪ್ಪ ಅಂದ್ರೆ ಸ್ವಲ್ಪ ನಾನು ನರಸಿಂಪಣ್ಣ ಮಾಡ್ಬೇಕು ಒಳಗೆ ಅಂತಂದ್ರೆ ರೇಷ್ಮೆ ಒಳಗಡೆ ಗಾಳಿ ವಾತಾವರಣ ಚೆನ್ನಾಗಿರ್ಬೇಕು ಅಂತ ಸರ್ ತುಂಬ ಆಯ್ತು ಸರ್ ಇವಾಗ ನಿಮ್ಮ ರೇಷ್ಮೆ ಮನೆಯನ್ನು ತೋರಿಸ್ತಾರೆ ನಮಗೆ ಫ್ರೆಂಡ್ಸ್ ಇವಾಗ ರೇಷ್ಮೆ ಮನೆ ಒಳಗಡೆ ಹೋಗೋಣ ಅದು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ಟಿದಾರೆ ಅದ್ರ ಒಳಗಡೆ ವ್ಯವಸ್ಥೆನ ಯಾವ ಥರ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ನಿಮ್ಮ ಆಗಿ ಅದ್ರ ಬಗ್ಗೆ ವಿವರಣೆ ಕೊಡಿಸುವ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಇದೇ ನೋಡ್ತಿದ್ದೀರಿ ನಿಮ್ಮ ಅದು ಇದೇ ಅವ್ರದ್ದು ರೇಷ್ಮೆ ಮನೆ ಈ ಮನೆಯನ್ನ ರೇಷ್ಮೆ ಇಲಾಖೆಯಿಂದ ಕಟ್ಕೊಡ್ತಾರ ಅಂತ ಅದಕ್ಕೆ ಸ್ಪೆಸಿಫಿಕ್ ಮಾಹಿತಿನೂ ಅವರು ಕೊಡ್ತಾರ ಅವ್ರ ಸಲಹೆ ಮೇರೆಗೆ ನೀವು ರೇಷ್ಮೆ ಮನೆ ಈ ತರ ಕಟ್ಕೋಬಹುದು ಒಳಗಡೆ ನೋಡ್ತಾ ಇದ್ದೀರಿ ನೀವು ಫ್ರೆಂಡ್ಸ್ ಇದೇ ನೋಡ್ತಿದ್ರಿ ನೀವ ಇದು ರೇಷ್ಮೆ ಬೆಳೆನ ಬೆಳಕಾಯಿ ರ್ಯಾಕ್ ಅನ್ನ ಮಾಡ್ಕೊಂಡಿದಾರ ಮತ್ತೆ ರೇಷ್ಮೆ ಮನೆ ಒಳಗಡೆ ಈ ತರ ಮಾಡ್ಕೊಂಡಿದಾರ ಇದರದ್ದೇ ಅದು ಒಂದು ಸ್ಪೆಸಿಫಿಕ್ ಮಾಹಿತಿ ಇದೆ ಮಾಹಿತಿಗೆ ಅನುಗುಣವಾಗಿ ಇದು ಶಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರು ಅವಾಗ ಅವರು ಕಟ್ಟಿದಾಗ ಇದ್ರ ಖರ್ಚು ಬಂದ್ಬಿಟ್ಟು ಐದು ಲಕ್ಷ ರೂಪಾಯಿ ಅಂತ ಹೇಳ್ತಿದಾರೆ ಇವಾಗಿನ ಮಾರ್ಕೆಟ್ ಪ್ರಕಾರ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ಕೊಳ್ರಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋಬಹುದ ಆಲ್ಮೋಸ್ಟ್ ರೇಷ್ಮೆ ಗೂಡಿನ ಬೆಳೆ ಬಂದಿದೆ ಗೂಡನ್ನ ಬಿಡಿಸ್ತಾ ಇದಾರೆ ಇವಾಗ ಇನ್ನೊಂದು ಇವತ್ತಿಲ್ಲ ನಾಳೆ ಅವರು ಮಾರ್ಕೆಟ್ ಗೆ ಹೋಗ್ತಾ ಹೋಗ್ತಿದ ರಾಮನಗರ ಮಾರ್ಕೆಟ್ ಇಲ್ಲ ಹಾವೇರಿ ಮಾರ್ಕೆಟ್ ಅವ್ರಿಗೆ ಯಾವ್ದು ಅನುಕೂಲ ಆಗ್ತೈತಿ ಅವ್ರ ಮಾರ್ಕೆಟ್ ಪ್ರೈಸ್ ಎಲ್ಲಿ ಚೆನ್ನಾಗಿ ಸಿಗ್ತೈತೆ ಅಲ್ಲಿ ತೊಗೊಂಡು ಅಂತ ಸರ್ ಹೇಳಿದಾರೆ ನಮ್ಗೆ ಇವಾಗ ಫ್ರೆಂಡ್ಸ್ ನೀವು ನೋಡ್ತಿದ್ರಿ ಅಲ್ಲಿ ರೇಷ್ಮೆ ಗೂಡಗಳನ್ನು ಇಲ್ಲಿ ಹಾರಾಕ್ತಿದಾರೆ ಚಂದ್ರಿಕೊಳಗಿಂದ ಬಿಡಿಸಿ ಯಾಕಂತಂದ್ರೆ ಗೂಡು ಸ್ವಲ್ಪ ಹಸಿಯಾಗಿರುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ಒಣಗಿದಾದ್ಮೇಲೆ ಈ ತರ ತಿನ್ ಲೇಯರ್ಗೆ ಹಾಕಿರ್ತಾರೆ ಆದ್ಮೇಲೆ ನೆಕ್ಸ್ಟ್ ಮಾಡ್ತಾರಪ್ಪ ಅಂದ್ರೆ ಇದು ಗೂಡು ಒಣಗಿದಾದ್ಮೇಲೆ ಅದನ್ನ ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರ ಅವರು ಸರ್ ನಮಗೆ ಈ ರೇಷ್ಮೆ ಗೂಡನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮತ್ತೆ ಈ ರೇಷ್ಮೆ ಗೋಡನ್ನ ನೀವು ಯಾವ ಥರ ಕಟ್ಕೊಂಡ್ರಿ ಮತ್ತು ಇದು ಕಟ್ಕೊಳಕ್ಕೆ ನಿಮ್ಗೆ ಎಷ್ಟು ಖರ್ಚು ಬಂತು ಸರ್ ಸರ್ ನಾವು ಫಸ್ಟ್ಗೆ ಹೇಳ್ಬೇಕಂದ್ರೆ ಚಪ್ಪರ ಹಾಕಿದ್ದೀವಿ ಸರ್ ಚಪ್ಪರ ಹಾಕಿ ಚಪ್ಪರದಾಗ ಇದನ್ನು ತಕ್ಕಂದು ಚಪ್ರ ಹಾಳಾಗ್ತಾ ಬಂತು ಅವಾಗ ರೇಷ್ಮೆ ಗುಡಮ್ ಅಂದು ರೇಷ್ಮೆ ಕಟ್ಟಿದ್ದೇವೆ ರೀ ಇವಾಗ ಅಂತಂದ್ರೆ ಈ ರೇಷ್ಮೆ ಗುಡನ ಕಟ್ಟೋಕೆ ಎಷ್ಟು ಖರ್ಚು ಬಂತು ಸರ್ ನಿಮಗೆ ಸರ್ ಇದು ಅವಾಗ ಒಂದು ಐದು ಲಕ್ಷ ರೂಪಾಯಿ ಬಂದದ್ ಸರ್ ಇಲ್ಲ ಅಂತಂದ್ರೆ ಇದೀಗ ಗುಡನ ಕಟ್ಟೋಕೆ ನಿಮಗೆ ಮಾಹಿತಿ ಎಲ್ಲಿ ಸಿಕ್ತು ಸರ್ ನಮಗೆ ರೇಷ್ಮೆ ಇಲಾಖೆಯಿಂದ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ರೀ ಹಾಂ ಹಿಂಗೇ ಕಿಟಕಿಗಳು ಹಚ್ಬೇಕು ನೀವು ಅವ್ರ ಒಂದು ಎಸ್ಟಿಮೇಟ್ ಕೊಡ್ತಾರೆ ಆ ಎಸ್ಟಿಮೇಟ್ ಪ್ರಕಾರನ ಕಟ್ಬೇಕಿಂದ ನಮಗೆ ತಿಳಿದಂಗೆ ಕಟ್ಟಂಗಿಲ್ಲ ಅಂತಂದ್ರೆ ರೇಷ್ಮೆ ಇಲಾಖೆ ಅವರ ಸಜೆಷನ್ ಮೇರೆಗೆ ನಾವು ಗೋಡಾಂಬಗಳನ್ನ ಹೌದು ಸರ್ ಇದು ಗೋಡೌನ್ ಸೈಜ್ ಏನಾದ್ರು ಅಂತ ಕೇಳ ಐವತ್ ಮೂರದ ಇಪ್ಪತ್ತ್ ಆಗಲ ಆಯ್ತು ಸರ್ ಇದು ಸ್ಟ್ಯಾಂಡರ್ಡ್ ಅನಾ ಸರ್ ಇಷ್ಟೇ ಇರತ್ತ ಇರ್ಬೇಕಾ ಹೇಗೆ ಸರ್ ಬೇಕಾದಂಗ ಅವರು ಹೊಲಗಳು ಹೆಂಗಿರ್ತಾವ್ ಜಾಸ್ತಿನೂ ಕಟ್ಟಿಬಹುದ್ರಿ ಗೋಡಾ ನಾವು ನಮ್ಮ ಇದಕ್ಕೆ ಒಂದ್ ಎರಡು ಅವ್ರ ಎಕರೆ ಆಕತ್ತಲ್ಸ ನಾವಿಷ್ಟು ಕಟ್ಟಿಕ್ಯಂದದ ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಜಮೀನ್ ಎಷ್ಟಿದೆ ಅನ್ನೋದನ್ನ ನೀವು ರೇಷ್ಮೆ ಇಲಾಖೆ ಹೇಳಿದ್ರೆ ಅವ್ರು ನಿಮಗೆ ಸರಿಯಾದ ಮಾಹಿತಿಗಳ್ನ ಕೊಡ್ತಾರೆ ಎಷ್ಟ್ ಕಟ್ಕೊಬೇಕ ಅನ್ನೋದು ಅವ್ರು ಹೇಳ್ತಾ ಇದ್ರಿ ಸಾರ್ ಸರ್ ನೀವು ಇವಾಗ ರೇಷ್ಮೆ ಆಲ್ಮೋಸ್ಟ್ ಆಲ್ ನಿಮಗೆ ಫೈನಲ್ ಸ್ಟೇಜ್ ಎಲ್ಲಿದೆ ಅಂತಂದ್ರೆ ನೀವು ಚಂದ್ರಿಕೆಯಿಂದ ಗೂಡನ್ನ ಬಿಡಿಸ್ತಾ ಇದ್ರಿ ಬಿಡಿಸಿ ನೀವು ಮಾರ್ಕೆಟಿಂಗ್ ತಗೊಂಡ್ ಹೋಗ್ಬೇಕಾ ಸರ್ ಇವಾಗ ಹ್ಞೂ ಹೌದು ಸರ್ ಅಂತಂದ್ರೆ ನೀವು ಹೇಳಿರೋ ಹಾಗೆ ಇವಾಗ ಚಂದ್ರಿಕೆಯಲ್ಲಿರೋ ಗೂಡನ್ನ ಬಿಡಿಸ್ತಾ ಇದ್ದೀರಾ ನಾವು ನೋಡ್ಬೋದು ಸರ್ ಇವಾಗ ಬರಬೇಕು ನೋಡೋ ಫ್ರೆಂಡ್ಸ್ ಇವಾಗ ರೇಷ್ಮೆ ಎಲ್ಲ ರೆಡಿ ಆಗಿದೆ ರೇಷ್ಮೆ ರೆಡಿ ಆಗಿ ಬಂದಾದ್ಮೇಲೆ ಅದು ಚಂದ್ರ ಇದೆ ಅಂದ್ರೆ ಚಂದ್ರ ಗೂಡನ್ನ ಬಿಡಿಸ್ತಾ ಇದಾರೆ ಅದು ಯಾವ ತರ ಗೂಡನ್ನ ಬಿಡಿಸ್ತಾರ ಅಹ್ ಅದ್ ಪ್ರೊಸೀಜರ್ ತರ ಇರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಿ ಚಂದ್ರ ಗೂಡು ಯಾವ ಥರ ಬಿಡಿಸ್ತಾರ ಅನ್ನೋದನ್ನ ಸರ್ ನನಗೆ ಒಂದು ಮಾಹಿತಿ ಬೇಕು ಏನಪ್ಪಾ ಅಂತಂದ್ರೆ ಇವಾಗ ರೇಷ್ಮೆ ಅಣ್ಣ ಒಂದೇ ದಿನದಿಂದ ಎಷ್ಟು ದಿವಸದವರೆಗೂ ಯಾವ್ಯಾವ ಹಂತದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಸ್ವಲ್ಪ ಹೇಳ್ತೀರಾ ನನಗೆ ಸರ್ ಚಾಕಿ ಮಾಡೋದು ಚಾಕಿ ಸೆಂಟ್ರಿನಿಂದ ನಮ್ಮ ಚಾಕಿ ಸೆಂಟ್ರಿ ಹತ್ತು ದಿವಸ ಇರ್ತಾವ್ರಿ ನಮ್ಮ ಗೋಡಾಮಿ ಬಂದು ಇಪ್ಪತ್ತಾರದ ಇಪ್ಪತ್ತೆಂಟು ದಿವ್ಸ ಇರ್ತಾವ್ರಿ ಅಂತಂದ್ರೆ ಗೂಡನಲ್ಲಿ 26 ರಿಂದ ದಿನ ಅಂತ ಹೇಳುತ್ತೆ 28 ದಿನ ಆದ್ಮೇಲೆ ನೀವೇನ್ ಮಾಡ್ತೀರಿ ಈ ತರ ಹೊರಗಡೆ ತಗೊಂಡ್ ಬರ್ತೀರಿ ಹೌದು 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 ಆ ಚಾ ಹೊರಗಡೆ ತಗೊಂಡ್ ಆದ್ಮೇಲೆ ಗೂಡನ್ನ ಚಂದ್ರಿಕರಣನ್ನ ಬಿಡಿಸ್ತೀರಿ ಹೌದು ಬಿಡಿಸಿದ ಆದ್ಮೇಲೆ ನೀವು ಇರಾಕ್ ಅಲ್ಲಿ ಅದು ಗೂಡನ್ನ ಆರಿಸಿ ಓನ್ ಅಂತಂದ್ರೆ ಇಪ್ಪತ್ತೆಂಟು ದಿವಸಗಳ ನಂತರ ಅದನ್ನ ಮಾರ್ಕೆಟ್ ಗೆ ತೊಂಡ್ ಹೋಗೋ ವ್ಯವಸ್ಥೆ ಮಾಡುತ್ತೀರಾ ಹೌದು ಹೌದು ಅಂತಂದ್ರೆ ಟೋಟಲ್ ಇದು ಒಂದು ತಿಂಗಳದ ಪ್ರोसीಜರ್ ಅನ್ಸರೆ ಒಂದು ಒಂದು ತಿಂಗಳು ಬೇಡ ಒಂದ್ ತಿಂಗಳ ನಾಲ್ಕು ದಿನ ಐದ್ ದಿವಸ ಇರುತ್ತೆ ಅಷ್ಟೇ ಅಾ சரி ᱵᱟᱜᱟ ನನಗೆ ಇದರ ಬಗ್ಗೆ ಮಾಹಿತೇನ ಇಲ್ಲ ನಾನು ಇವಾಗ ನಾ ರೇಷ್ಮೆ ಮಾಡಬೇಕು ಮಾಡ್ಬೇಕು ಇವಾಗ ನೀವು ನನಗೆ ಅರ್ಥ ಮಾಡಿಸೋದಾದ್ರೆ ನೀವು ಯಾವ ತರ ಅರ್ಥ ಮಾಡ್ತೀರ ಸರ್ ನನಗೆ ಸರ್ ಇದು ಹೆಂಗೈತಿ ಅಂದ್ರ ಚಾಕಿ ಚಾಕಿ ಹೂಳ ಮರಿ ಆದ ನಂತರ ನಾಲ್ಕು ದಿವ್ಸಕ್ಕ ಒಂದು ಜ್ವರ ರೀ ನಾಲ್ಕು ದಿವ್ಸಕ್ಕೆ ಒಂದು ಜ್ವರ ಒಂದೇ ಜ್ವರ ಮತ್ತೆ ಇರೋದು ನಾಲ್ಕು ದಿವ್ಸ ಎರಡು ದಿವ್ಸ ಗ್ಯಾಪ್ ಕೊಟ್ಟು ಮತ್ತೆ ನಾಲ್ಕು ದಿವ್ಸ ಸೊಪ್ಪು ಅಂದ್ರೆ ಮತ್ತೊಂದು ಜ್ವರ ಬರ್ತೈತಿ ಆಮ್ಯಾಗ ಮತ್ತೆ ಎರಡು ದಿವ್ಸ ಗ್ಯಾಪ್ ಬಿಡ್ಬೇಕ್ರಿ ಅದು ಜ್ವರ ಕುಂತ್ ಕಟ್ಟಿಕ್ರಿ ಆಮ್ ಹುಳ ಗೊತ್ತಾಗತ್ತೆ ರೀ ಜ್ವರ ಕುಂದಿರ್ತಾವ್ ಅವಾಗ ಮತ್ತ್ ಅಂತದ್ ನಾಲ್ಕು ಜ್ವರ ಬರ್ತಾವ್ರಿ ಜ್ವರ ಆದ ಮೇಲೆ ಆರು ದಿವಸ ತಪ್ಪಿರಿ ಏಳು ದಿವಸ ಸೊಪ್ಪು ಹಾಕ್ಬೇಕ್ರಿ ಅದಕ್ಕೆ ಸೊಪ್ಪು ಹಾಕೋದ್ರದ್ದು ಆಮೇಲೆ ಹುಳ ಹಣ್ಣು ಹಾಕತಿ ಹುಣ ಹುಳ ಹಣ್ಣು ಆದ್ಮೇಲೆ ಈ ಥರ ಗೂಡು ಕಟ್ತೈತಿ ರೀ ಅದು ಗೂಡು ಕಟ್ಟಿ ನಾವು ಮಾರ್ಕೆಟ್ಗೆ ಹೋಗ್ತೇವೆ ಸರ್ ರೇಷ್ಮೆ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ನಮ್ಮ ಜನತೆ ಮಾಹಿತಿ ಕೊಟ್ಟಿದ್ದೀರಿ ಈ ನಿಮ್ಮ ಮಾಹಿತಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಒಂದು ವೇಳೆ ಏನಾದರೂ ಇನ್ಫಾರ್ಮೇಶನ್ ಬೇಕಂತಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಜನರು ಏನಾದರೂ ಬೇಕಂದ್ರೆ ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ ಸರಿ ಸರ್ ಆಲ್ಮೋಸ್ಟ್ ಆಲ್ ನಮಗೆ ರೇಷ್ಮೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜಶೇಖರ್ ಗೌಡರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಣ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶ್ವಾಸಸ್ಥಾನ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋ ತಿಳಿಸ್ತೇನೆ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಮುಂದೆ ಧನ್ಯವಾದಗಳು ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್